ರಾಜ್ಯ ರಾಜಕಾರಣದಲ್ಲಿ ಒಂದು ಆಕ್ಷನ್ ನಡೆಯತಾ ಇದೆ ಚುನಾವಣೆಗಳು ಮುಗಿದವು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಕಾಂಗ್ರೆಸ್ ದೊಡ್ಡ ಬಹುಮತವನ್ನು ಪಡೆಯುವ ಮೂಲಕ ಸರ್ಕಾರ ಸ್ಥಾಪನೆ ಮಾಡಿತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಒಂದೇ ಸಲಕ್ಕೆ ದೊಡ್ಡ ಮಟ್ಟದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರು ಅಧಿವೇಶನ ನಡೆಯತಾ ಇದೆ ಅಧಿವೇಶನದಲ್ಲಿ ಕುಮಾರಸ್ವಾಮಿ ಅವರು ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಎಲ್ಲದರಲ್ಲೂ ಒಬ್ಬ ವ್ಯಕ್ತಿ ಮಿಸ್ಸಿಂಗ್ ಅಂತ ಅನ್ನಿಸ್ತಿಲ್ವಾ ನಿಮಗೆ ಎಲ್ಲೋದ್ರು ಬಿಕೆ ಹರಿಪ್ರಸಾದ್ ವಿಧಾನ ಪರಿಷತ್ತಿನ ಸಭಾನಾಯಕ ಬಿಕೆ ಹರಿಪ್ರಸಾದ್ ಏಕಾಏಕಿ ನಾಪತ್ತೆ ಆಗಿಬಿಟ್ಟಿದ್ದಾರೆ ಗಮನಿಸಿದಿರಾ ನೀವು ರಾಜಕೀಯ ಹೇಳಿಕೆಗಳು ಸ್ಪೆಷಲಿ ಬಿಜೆಪಿಯ ವಿರುದ್ಧ ಹೇಳಿಕೆಗಳು ಅಂತ ಬಂದಾಗ ಮೊದಲ ಸಾಲಿನಲ್ಲಿ ಇರ್ತಿದ್ರು ಬಿಕೆ ಉಗ್ರ ಹೇಳಿಕೆಗಳು ಅಂದ್ರೆ ಉಗ್ರ ಅಂದ್ರೆ ಟೆರರಿಸ್ಟ್ ಅಲ್ಲ ಕಡ್ಡಿ ಮುರಿದಂಗೆ ಆಕ್ರೋಶಭರಿತ ಹೇಳಿಕೆಗಳು ಅಂತ ಹೇಳಿಕೆಗಳಿಗೆ ಪ್ರಸಿದ್ಧಿ ಅವರು ಕಾಂಗ್ರೆಸ್ ಅನ್ನು ಸಮರ್ಥನೆ ಮಾಡಿಕೊಂಡು ಮಾತಾಡೋದು ಏಕಾಏಕಿ ಬಿಕೆ ಹರಿಪ್ರಸಾದ್ ಎಲ್ಲೂ ಕಾಣಿಸ್ತಿಲ್ಲ ಅಧಿವೇಶನ ನಡೆಯತಾ ಇದೆ ವಿಧಾನ ಪರಿಷತ್ತಿಗಾದರೂ ಬರ್ತಿದಾರ ಕೇಳೋಣ ಅನೇಕ ವಿಷಯಗಳಿಗೆ ಕಾಂಗ್ರೆಸ್ ನವರು ಪ್ರತಿಭಟನೆ ಮಾಡಿದ್ರು ಅನ್ನಭಾಗ್ಯಕ್ಕೆ ಅಕ್ಕಿ ಕೊಡ್ತಿಲ್ಲ ರಾಹುಲ್ ಗಾಂಧಿ ಅವರಿಗೆ ಅನ್ಯಾಯ ಆಗ್ತಿದೆ ಇತ್ಯಾದಿ ಇತ್ಯಾದಿ ಆ ಯಾವ ಪ್ರತಿಭಟನೆಗೂ ಬಿಕೆ ಹರಿಪ್ರಸಾದ್ ಬರ್ತಿಲ್ಲ ಎಲ್ಲಿದ್ದಾರೆ ಬಿಕೆ ಹರಿಪ್ರಸಾದ್ ಕೆಲವರು ಹೇಳ್ತಾರೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ ವಿಧಾನ ಪರಿಷತ್ ಕೋಟಾದಲ್ಲಿ ಮಂತ್ರಿ ಸ್ಥಾನದ ನಿರೀಕ್ಷೆ ಇತ್ತು ಬಿಕೆ ಹರಿಪ್ರಸಾದ್ ಅದು ಸಿಕ್ಕಿಲ್ಲ ನ್ಯಾಷನಲ್ ಕಾಂಗ್ರೆಸ್ ನಲ್ಲೇ ಇದ್ದವರು ಹರಿಪ್ರಸಾದ್ ಹೈಕಮಾಂಡ್ ಗೆ ಆತ್ಮೀಯ ಆನಂತರ ರಾಜ್ಯಕ್ಕೆ ಬಂದರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನೀವು ವಾಪಸ್ ಬೆಂಗಳೂರಿಗೆ ಹೋಗಿ ಅಂತ ಬಿಕೆ ಹರಿಪ್ರಸಾದ್ ಅವರನ್ನು ಯಾಕೆ ಕಳಿಸಿದ್ರು ಅನ್ನೋ ವಿಷಯದಲ್ಲಿ ಕಾಂಗ್ರೆಸ್ ನಲ್ಲಿ ಬಹಳ ರಸವತ್ತಾದ ಕಥೆಗಳೇ ರಸವತ್ತಾದ ಕಥೆಗಳಿವೆ ಬಹಳ ಇಂಟರೆಸ್ಟಿಂಗ್ಲಿ ಹೇಳ್ತಾರೆ ಬೆಂಗಳೂರಿಗೆ ಬಂದರು ಅವರನ್ನ ವಿಧಾನ ಪರಿಷತ್ತಿಗೆ ಕಾಂಗ್ರೆಸ್ ಕಳಿಸ್ತು ಬಿಕೆ ಹರಿಪ್ರಸಾದ್ ರನ್ನ ಸಭಾನಾಯಕರನ್ನಾಗಿ ಮಾಡೋ ವಿಷಯದಲ್ಲಿ ಸಿಎಂ ಇಬ್ರಾಹಿಂ ಬೇಜಾರ್ ಮಾಡ್ಕೊಂಡು ಕಾಂಗ್ರೆಸ್ ಗೆ ಬಿಟ್ಟು ಹೋಗಿ ಜೆಡಿಎಸ್ ಗೆ ರಾಜ್ಯಾಧ್ಯಕ್ಷರಾದರು ಅಂತ ಬಿಕೆ ಹರಿಪ್ರಸಾದ್ ಇಲ್ಲ ಇದು ಕಾಣಿಸ್ಕೊಳ್ತಿಲ್ಲ ರಾಜಕೀಯ ನಿರಾಸಕ್ತಿ ತೋರಿಸ್ತಿದ್ದಾರೆ ವಾಪಸ್ ನಾನು ದಿಲ್ಲಿಗೆ ಬಂದುಬಿಡ್ತೀನಿ ಅಂತಿದ್ದಾರಂತೆ ನಮ್ಮ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಮಾರುತೇಶ್ ಏನಾಗ್ತಿದೆ ಎಲ್ಲಿದ್ದಾರೆ ಹರಿಪ್ರಸಾದ್ ವಿ ಆರ್ ಮಿಸ್ಸಿಂಗ್ ಹಿಮ್ ಖಂಡಿತ ಹೌದು ಯಾಕಂದ್ರೆ ಪರಿಷತ್ನ ಒಳಗಡೆ ಯಾವಾಗ್ಲೂ ಅಧಿವೇಶನದ ಸಂದರ್ಭದಲ್ಲಿ ಒಂದು ಹೀಟ್ ಕ್ರಿಯೇಟ್ ಆಗ್ತಾ ಇತ್ತು ಅಂದ್ರೆ ಅದು ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಗಳಿಂದ ಅವರು ವಿರೋಧ ಪಕ್ಷದ ನಾಯಕರ ಪ್ರತಿಪಕ್ಷ ನಾಯಕರಾದ ಪರಿಷತ್ನ ಸಭಾನಾಯಕರಾಗಿದ್ದಂತ ಸಂದರ್ಭದಲ್ಲಿ ಪಕ್ಷವನ್ನ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಜೊತೆಗೆ ಬಿಜೆಪಿಗೆ ನೇರ ಕೌಂಟರ್ ಮಾಡ್ತಾ ಇದ್ದಂತಹ ವ್ಯಕ್ತಿ ವಿಧಾನ ಪರಿಷತ್ನಲ್ಲಿ ಇದ್ದಂಥದ್ದು ಅದು ಬಿಕೆ ಹರಿಪ್ರಸಾದ್ ಪರಿಷತ್ನಲ್ಲಿ ಒಂದು ಸ್ವಲ್ಪ ಕುತೂಹಲಕಾರಿಯಾಗಿ ವರದಿ ಮಾಡಬಹುದು ಅಥವಾ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಗಳಾಗ್ತದೆ ಜಟಾಪಟಿಗಳಾಗ್ತದೆ ಅನ್ನುವಂಥದ್ದು ಏನಾದರೂ ಇದ್ರೆ ಅದು ಹರಿಪ್ರಸಾದ್ ಅವರ ಕಾರಣಕ್ಕಾಗಿ ಆದ್ರೆ ಈಗ ಪರಿಷತ್ ಅಧಿವೇಶನ ನಡೀತಾ ಇದ್ರೆ ಆದ್ರೆ ಹರಿಪ್ರಸಾದ್ ಅವರು ಪರಿಷತ್ಗೆ ಆಗಮಿಸ್ತಾ ಇಲ್ಲ ರಾಜ್ಯಪಾಲರ ಜಂಟಿ ಅಧಿವೇಶನಕ್ಕೆ ಬಂದಿದ್ದು ಹೊರತುಪಡಿಸಿದ್ರೆ ಮತ್ತೆ ಅವರು ಪರಿಷತ್ನ ಕಡೆ ಮುಖ ಮಾಡಿಲ್ಲ ಪರಿಷತ್ನಲ್ಲಿ ಭಾಗವಹಿಸೋದಕ್ಕೆ ಇಷ್ಟ ಇದೆಯೋ ಎಲ್ಲದು ಸೆಕೆಂಡ್ರಿ ಪಕ್ಷದ ಚಟುವಟಿಕೆಗಳಲ್ಲಾದರೂ ಅವರು ಬರ್ತಾ ಇದ್ದಾರ ಅಂತ ಒಂದು ಗಮನಿಸ್ತಾ ಹೋದ್ರೆ ಯಾವ ಪ್ರತಿಭಟನೆಗಳಿಗೂ ಕೂಡ ಹರಿಪ್ರಸಾದ್ ಅವರು ಭಾಗಿ ಆಗ್ತಾ ಇಲ್ಲ ಇತ್ತೀಚೆಗೆ ಅಕ್ಕಿ ಕೊಡ್ಲಿಲ್ಲ ಕೇಂದ್ರ ಸರ್ಕಾರ ಅಂತ ಪ್ರತಿಭಟನೆ ಮಾಡಿದ್ರು ಅವಾಗ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ರಾಹುಲ್ ಗಾಂಧಿ ಅವರಿಗೆ ಅನ್ಯಾಯ ಆಯ್ತು ಅಂತ ಹೇಳಿ ಮೌನ ಪ್ರತಿಭಟನೆ ಮಾಡಿದ್ರು ಸಿಎಂ ಡಿಸಿಎಂ ಆದಿಯಾಗಿ ಸಚಿವರೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ಗೆ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾದ್ರು ಆ ಪ್ರತಿಭಟನೆಗೆ ಅವ್ರು ರಾಜ್ಯದಿಂದ ಹೊರಗಿದ್ದಿದ್ರೆ ಪ್ರಶ್ನೆ ಬೇರೆ ಇತ್ತು ಬೆಂಗಳೂರಿನಲ್ಲೇ ಇದ್ರು ಕೂಡ ಹರಿಪ್ರಸಾದ್ ಅವರು ಆ ಸಭೆ ಪ್ರತಿಭಟನಾ ಸಭೆಗೆ ಬರಲಿಲ್ಲ ಯಾಕೆ ಈ ಬೇಸರ ಅಂತ ನೋಡಿದ ಸಂದರ್ಭ ಸಹಜವಾಗಿ
ಎಲ್ಲರ ನಿರೀಕ್ಷೆ ಇತ್ತು ಪರಿಷತ್ನ ಕೋಟಾದಿಂದ ಸಚಿವರಾಗಿ ಆಯ್ಕೆ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳಿತ್ತು ಲೆಕ್ಕಾಚಾರಗಳು ಕೈತಪ್ಪಿದ ಪರಿಣಾಮವಾಗಿ ಸಚಿವ ಸ್ಥಾನ ಅವರಿಗೆ ಸಿಗಲಿಲ್ಲ ಹರಿಪ್ರಸಾದ್ ಅವರಿಗೆ ಇದ್ದೇ ಇದೆ ನೇರವಾಗಿ ಅಂದ್ರೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಕಾರಣವೇ ಸಿದ್ದರಾಮಯ್ಯ ಅನ್ನುವಂತದ್ದು ಈ ಗೊತ್ತಿರುವಂತ ವಿಚಾರ ಅದನ್ನ ಬಹಿರಂಗವಾಗಿ ನೇರಾನೇರ ಸಿದ್ದರಾಮಯ್ಯನವರ ಹೆಸರನ್ನ ಬಳಸಿ ಅವರು ಮಾತನಾಡದೇ ಇದ್ರೂ ಕೂಡ ನಾನು ಯಾವುದೇ ಬಾಡಿಗೆ ಮನೆಯಿಂದ ಬಂದಂತವನಲ್ಲ ಸ್ವಂತ ಮನೆಯಲ್ಲೇ ಇದ್ದೀನಿ ಸ್ವಂತವಾಗಿ ಇದ್ದೀನಿ ಅನ್ನುವಂತ ಮಾತುಗಳನ್ನು ಹೇಳಿದ್ರು ಅಂದ್ರೆ ನೇರವಾಗಿ ಅದು ಸಿದ್ದರಾಮಯ್ಯನವರಿಗೆ ತಾಕುವ ರೀತಿಯಲ್ಲಿ ಇತ್ತು ಯಾಕೆ ಹರಿಪ್ರಸಾದ್ ಅವರು ಸಿಗ್ಲಿಲ್ಲ ಅಂತ ನೋಡಿದ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚು ಕಾಂಪಿಟೇಷನ್ ಇತ್ತು ಒಂದು ಕಡೆ ಯಾ ಪರಿಷತ್ನವರು ಅಲ್ಲ ಎಂಎಲ್ಎನೂ ಅಲ್ಲ ಎಂಎಲ್ಸಿನೂ ಅಲ್ಲ ಅಂತ ಬೋಸರಾಜ್ ಅವರು ಆಯ್ಕೆಯಾದ್ರು ಸೊ ಅದೊಂದು ಕಡೆ ಆಯ್ತು ಇನ್ನೊಂದು ಕಡೆ ಮಧು ಬಂಗಾರಪ್ಪ ಅವರಿಗೆ ಕಮಿಟ್ ಆಗಿದ್ರು ಆ ಕಾರಣಕ್ಕಾಗಿ ಅವ್ರು ಬೇಸರ ಮಾಡ್ಕೊಂಡಿದ್ದು ಶಿವರಾಜ್ ಕುಮಾರ್ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಮಧು ಬಂಗಾರಪ್ಪ ಅವರಿಗೆ ಮೊದಲ ಟರ್ಮ್ ನಲ್ಲೇ ಮಾಡಬೇಕಾಗಿತ್ತು ಅನ್ನುವಂಥದ್ದು ಆ ಕಾರಣಕ್ಕಾಗಿ ಅವರು ಕೂಡ ಸಚಿವರಾದಂತಹ ಪರಿಣಾಮದಿಂದಾಗಿ ಹರಿಪ್ರಸಾದ್ ಅವರಿಗೆ ಕೈ ತಪ್ಪಿತು ಜೊತೆಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಅವರು ಉಸ್ತುವಾರಿಯನ್ನು ತೆಗೆದುಕೊಂಡ್ರು ಆ ಉಸ್ತುವಾರಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅಂತ ಗಣನೀಯ ಸಾಧನೆಯನ್ನು ಮಾಡಲಿಲ್ಲ ಅವರ ಸಂಬಂಧಿ ಆದಂತ ರಕ್ಷಿತ್ ಶಿವರಾಮ್ ಅವ್ರನ್ನು ಕೂಡ ಗೆಲ್ಸ್ಕೊಂಡ್ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಸೊ ಆ ಕಾರಣಕ್ಕಾಗಿ ಹರಿಪ್ರಸಾದ್ ಅವ್ರನ್ನ ಇಗ್ನೋರ್ ಮಾಡ್ಲಾಯ್ತಾ ಗೊತ್ತಿಲ್ಲ ಆದ್ರೆ ಹರಿಪ್ರಸಾದ್ ಅವ್ರಿಗೆ ಸಿಗ್ಬೇಕಾಗಿರುವಂತ ಸಚಿವ ಸ್ಥಾನ ಸಿಗಲಿಲ್ಲ ಸೊ ಆ ಕಾರಣಕ್ಕಾಗಿ ಸಹಜವಾಗಿ ಪಕ್ಷದ ಚಟುವಟಿಕೆ ಇರ್ಬೋದು ಅಧಿವೇಶನಗಳಿರ್ಬೋದು ಒಂದಂತೂ ದೂರ ಆಗಿದ್ದಾರೆ ಒಂದ್ಸಲ ಮಾತಾಡಿಸಿ ನೋಡಿ ಟ್ರೈ ಮಾಡಿ ಏನ್ ಹೇಳ್ತಾರೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಮರುತೇಶ್ ಸಮಯ ಮುಗಿತಾ ಇದೆ ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.